ನಾನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಅಶೋಕ್ ಅವರು ವಿಶೇಷವಾಗಿ ನಮ್ಮ ಅಶೋಕ್ ಸ್ಪೀಕರ್ ನಮ್ಮ ಗೃಹ ಸಚಿವರು ಎಲ್ಲರೂ ಒಟ್ಟಾಗಿ ಸೇರಿ ಸುಮಾರು 2 ಗಂಟೆ ಕಾಲ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಶಿವಕುಮಾರ್ ಅವ್ರನ್ನ ಉಳಿದ ಎಲ್ಲ ಮುಖಂಡಗಳನ್ನು ವಿನಂತಿ ಮಾಡಿದೋ ಯಾವ ಕಾರಣಕ್ಕೂ ರಾತ್ರಿ ಇಲ್ಲಿ ಮನಗೋದು ಸತ್ಯಾಗ್ರಹ ಮಾಡೋದು ಬೇಡ ಆ ರೀತಿ ಏನು ಅಂತ ವಿಶೇಷವಾದ ಘಟನೆ ನಡೆದಿಲ್ಲ ನೀವು ಆದರೂ ಸಹ ಇದನ್ನು ಮುಂದುವರಿಸಬೇಕು ಅಂದರೆ ನಾಳೆ ಸತ್ಯಾಗ್ರಹ ನೀವು ನಿಮ್ಮದೇ ಆದ ರೀತಿಯಲ್ಲಿ ಮುಂದುವರಿಸಿ ಅದಕ್ಕೆ ನಮ್ಮದು ಏನು ಅಭ್ಯಂತರ ಇಲ್ಲ ಆದರೆ ರಾತ್ರಿ ಮಾತ್ರ ಇಲ್ಲಿ ಮನಗೋದು ಬೇಡ ಇದು ಒಳ್ಳೆಯ ಪದ್ಧತಿ ಆಗೋದಿಲ್ಲ ಅಂಥೇಳಿ ನಾವು ಸುಮಾರು 2 ಗಂಟೆ ಕಾಲ ಅವರು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದೆ ಆದರೆ ಯಾಕೋ ಏನೋ ಅವ್ರ ಮನಸ್ಸಿನಲ್ಲಿ ಒಂದು ತೀರ್ಮಾನ ಮಾಡ್ದಂಗೆ ಆಗಿದೆ ಇಲ್ಲ ನಾವು ರಾತ್ರಿ ಇಡೀ ಇಲ್ಲೇ ಇರ್ತೇವೆ ಅನ್ನೋ ಥರ ಮಾತನಾಡಿದ್ರು ಸ್ಪೀಕರ್ ಅವರು ಬಂದು ಅಲ್ಲಿ ಕುಂತು ಅವರು ಸಹ ಅವ್ರು ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು ಆದರೂ ಸಹ ಅವ್ರು ಯಾವುದಕ್ಕೂ ಒಪ್ಪಿಗೆ ಕೊಡದೇ ಅವರು ರಾತ್ರಿ ಇಲ್ಲೇ ಮುಂದೆ ಸತ್ಯಾಗ್ರಹ ಮುಂದುವರಿಸ್ತೇವೆ ಇಲ್ಲೇ ಮನಗ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ ನಮ್ಮ ಪ್ರಯತ್ನ ನಾವು ಪ್ರಾಮಾಣಿಕವಾಗಿ ಮಾಡಿದ್ದೇವೆ ಅದಕ್ಕೆ ಅವರು ಸ್ಪಂದಿಸಲಿಲ್ಲ ನಾಳೆ ಮತ್ತೆ ಅವ್ರ ಜೊತೆ ಕರೆದು ಮಾತನಾಡಿ ಮತ್ತೆ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ಮಾಡ್ತೇವೆ ಧನ್ಯವಾದ